ಬಲಿದಾನಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಬೇಕು, ಒಬ್ಬ ಯೋಧನಿಗೆ 100 ಜನ ಉಗ್ರರನ್ನ ಬಲಿ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿ ಬೆಳಗಾವಿಯಲ್ಲಿ ಮಾಜಿ ಸೈನಿಕರು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಇಳಕಲ ಶ್ರೀ ವೀರ ಮಹೇಶ್ವರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹುತಾತ್ಮರಾದ ವೀರಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ದೊಡ್ಡಯ್ಯ ತಲಿಕಟ್ಟು ಮಠ್, ಶರಣಬಸಯ್ಯ ಶರಣ ಕಚೇರಿ, ಅಪ್ಪು ಹಿರೇಮಠ್, ಸಂಗಯ್ಯ ನಾಗಯ್ಯನವರ್, ರಾಜೇಂದ್ರ ಕಳ್ಳಿಮಠ್, ಗುರುಬಸಯ್ಯ ಶಾಸ್ತ್ರಿ, ಸುಗತ ಸಾಲಿಮಠ್ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು. ಶಿರಹಂಡಿ ತಾಲೂಕಿನ ಕನಿಷ್ಠ 40 ವರ್ಷಗಳ ಬೇಡಿಕೆಯಾದ ನ್ಯಾಯಾಲಯದ ಕಟ್ಟಡದ ಕಾಮಗಾರಿಯು ಬರದಿಂದ ಸಾಗಿದೆ ಎಂದು ವಕೀಲರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಐಸಿ ಮಾಟಶೆಟ್ಟಿ, ಮಹೇಶ್ ಮಾಟ್, ಶಟ್ಟರ್ ಎಸ್ಕೆ, ಮತ್ತಿಗೇರಿ ರವಿ ಪೂಜಾರ್, ಎ ಕಳಕಾಪುರ್, ಬಸವರಾಜ್ ಮೆಟ್ಗುಡ್ ಹಾಗೂ ಎಸ್ವೈ ಗೋಟರ್ ಗುಂಪಿ ಉಪಸ್ಥಿತರಿದ್ದರು. ಇಳಕಲ್ ನಗರದ ಕೋಮು ಸೌಹಾರ್ದತೆಯ ಪ್ರತೀಕ ಹಜರತ್ ಮುತಾರ್ಜಾ ಶಹ ಕಾದ್ರಿ ದರ್ಗಾದ 150ನೇ ಉರುಸಿನ ಗಂಧದ ಮೆರವಣಿಗೆಯು ಬೆಳಗ್ಗೆ 4 ಗಂಟೆಗೆ ಚೌಹಾನ್ ಗಲ್ಲಿಂದ ಹೊರಟಿತು. ಸಜ್ಜಾದ ನಶೀರ್ ಆರಿಫುಲ್ಲಾ ಕಾದ್ರಿ ಗುರುಗಳ ನೇತೃತ್ವದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ದರ್ಗಾದಲ್ಲಿ ಜಿಯಾರತ್ ಪಾತಿಹ ನಡೆಯಿತು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣೆಯನ್ನ ಮತ್ತೊಮ್ಮೆ ಹಿಡಿಯಲು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಬೆಳಗಾವಿಯಲ್ಲಿ ಶಕ್ತಿ ಕೇಂದ್ರ ಪ್ರಮುಖರ ಸಮಾವೇಶವನ್ನ ಹಮ್ಮಿಕೊಳ್ಳಲಾಯಿತು. ಸಮಾವೇಶದಲ್ಲಿ ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಪಕ್ಷದ ಕಾರ್ಯಕರ್ತರಿಗೆ ಉತ್ಸಾಹ ತುಂಬುವ ಕೆಲಸ ಮಾಡಿದ್ರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇಳಕಲ್ನಗರದಲ್ಲಿ ಕರ್ನಾಟಕ ರಾಜ್ಯ ವಣಜಿಗ ಸಮಾಜದ 14 ಹಾಗೂ 15ನೇ ವಾರ್ಷಿಕ ಸಮ್ಮೇಳನವು ಅನುಭವ ಮಂಟಪದಲ್ಲಿ ಜರುಗಿತು. ಈ ಸಮ್ಮೇಳನದಲ್ಲಿ ರಾಜ್ಯ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಡಾಕ್ಟರ್ ಅರುಣ ಅಕ್ಕಿ, ಸಿಸಿ ಚಂದ್ರಪಟ್ಟ, ಕೆಎಂ ಕಲ್ಲಿಗುಟ್ಟಿ, ಮಹಂತೇಶ್ ಅಂಗಡಿ, ಡಾಕ್ಟರ್ ಕೆವಿ ಅಕ್ಕಿ, ಬಸವರಾಜ್ ಕಬ್ಬಿರದ್ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು.